ಆತ್ಮೀಯ ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ ಸೊ ಎಲ್ಲರಿಗೂ ಪಿ ಯು ಸಿ ರಿಸಲ್ಟ್ ಆಲ್ರೆಡಿ ಅನೌನ್ಸ್ ಆಗಿದೆ ಎಲ್ಲರೂ ನೋಡಿರ್ತೀರಾ ಸೊ ಸ್ಟೂಡೆಂಟ್ಸ್ ಎಲ್ಲ ಸುಮಾರು ಜನ ಒಳ್ಳೊಳ್ಳೆ ಮಾರ್ಕ್ಸ್ ತೊಗೊಂಡಿದ್ದೀರಾ ಸೊ ಎಲ್ಲ ಪಿ ಯು ಸಿಯಲ್ಲಿ ಪಾಸಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಅವ್ರ ಪೋಷಕರಿಗೂ ನನ್ನ ಕಡೆಯಿಂದ ಅಭಿನಂದನೆಗಳು ಬಟ್ ಈ ವಿಡಿಯೋ ಯಾಕಪ್ಪ ಮಾಡ್ತಾ ಇದ್ದೀನಿ ಅಂತಂದರೆ ಕರ್ನಾಟಕ ಪಿ ಯು ಬೋರ್ಡಿಂದ ಇನ್ನೊಂದು ನೋಟಿಫಿಕೇಷನ್ ರಿಲೀಸ್ ಆಗಿದೆ ಅದೇನಪ್ಪ ಅಂತಂದರೆ ಈಗ ಪಿ ಯು ಸಿಯಲ್ಲಿ ಕೆಲವೊಂದು ಸ್ಟೂಡೆಂಟ್ಸು ಕೆಲವರು ಕಮ್ಮಿ ಮಾರ್ಕ್ಸ್ ತೊಗೊಂಡಿರ್ಬೋದು ಅಥವಾ ಕೆಲವೊಂದು ಸ್ಟೂಡೆಂಟ್ಸ್ಗೆ ಎಕ್ಸ್ಪೆಕ್ಟೇಷನ್ ಪ್ರಕಾರ ಮಾರ್ಕ್ಸ್ ಬರದೇ ಇರ್ಬೋದು ನಾನು ಪ್ರೀವಿಯಸ್ ವೀಡಿಯೋಲಿ ಹೇಳ್ದಂಗೆ ನಿಮಗೆ ಕೆಲವರು ಅಂದ್ಕೊಂಡಿರ್ತಾರೆ ಇನ್ನೂ ಮಾರ್ಕ್ಸ್ ಜಾಸ್ತಿ ಬರಬೇಕಾಯಿತು ಕಾನ್ಫಿಡೆನ್ಸ್ ಇರುತ್ತೆ ಅಂಥ ಸ್ಟೂಡೆಂಟ್ಸ್ ರಿವ್ಯಾಲೇಷನ್ಗೆ ಹಾಕ್ಕೊಳ್ಳೋದಕ್ಕೆ ಅವಕಾಶ ಆಲ್ರೆಡಿ ಮಾಡಿ ಕೊಟ್ಟಿದೆ ಪಿ ಯು ಬೋರ್ಡು ರಿವ್ಯಾಲ್ಯೂಷನ್ಗೆ ಡೇಟ್ ಕೂಡ ಅನೌನ್ಸ್ ಮಾಡಿಯಾಗಿದೆ ಈ ವಿಡಿಯೋದಲ್ಲಿ ನಾನು ರಿವ್ಯಾಲೇಷನ್ ಬಗ್ಗೆ ರಿವ್ಯಾಲ್ಯೂಷನ್ ಡೇಟ್ ಬಗ್ಗೆ ಅದರ ಅದರ ಫೀಸ್ ಎಷ್ಟಿರುತ್ತೆ ಅದರ ಬಗ್ಗೆ ಹೇಗೆ ಅಪ್ಲೈ ಮಾಡಬೇಕು ಯಾವಾಗ ಅಪ್ಲೈ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಆದರೆ ಮುಖ್ಯವಾಗಿ ನಾನು ಒಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ ಪಿ ಯು ಸಿಯಲ್ಲಿ ಸುಮಾರು ಜನ ಕಮ್ಮಿ ಮಾರ್ಕ್ಸ್ ತೊಗೊಂಡಿರ್ಬೋದು ಕೆಲವರು ಫೇಲ್ ಆಗಿರ್ಬೋದು ದಯವಿಟ್ಟು ಯಾರೂ ಅದಕ್ಕೆ ಬೇಸರ ಪಟ್ಕೋಬೇಡಿ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ ಫೇಲ್ ಅಂತಕ್ಕಂಥದ್ದು ನಾವೆಲ್ಲಾದರೂ ಸೋತಿದ್ದೀವ ಅದು ನಮ್ಮ ಗೆಲುವಿಗೊಂದು ಮೆಟ್ಟಿಲಿದ್ದಂಗೆ ಆಲ್ರೆಡಿ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೀನಿ ಸಪೋಸ್ ನೀವು ನೋಡಿಲ್ಲ ಅಂದರೆ ಆ ವೀಡಿಯೋನ ನೋಡ್ಕೊಳ್ಳಿ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿದ್ದೀನಿ ಅಥವಾ ಅಲ್ಲಿ ಮೇಲೆ ಐ ಬಟನ್ ಅದು ಬರುತ್ತೆ ಮೇಲೆ ಇಲ್ಲಿ ಐ ಬಟನ್ ಪ್ರೆಸ್ ಮಾಡಿ ಸೊ ಈಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಈ ವಿಡಿಯೋನ ಕೊನೆ ತನಕ ನೋಡಿದ್ರೆ ನಿಮಗೆ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಸೊ ನಮ್ಮ ಒಂದು ಕರ್ನಾಟಕದ ಪಿ ಯು ಬೋರ್ಡು ಆಲ್ರೆಡಿ ಒಂದು ನೋಟಿಸನ್ನು ರಿಲೀಸ್ ಮಾಡಿದೆ ಅಂತ ನಾನು ಹೇಳಿದೆ ಅದೇನಪ್ಪ ಅಂತಂದರೆ ಸೊ ಮರು ಮಾಪನ ಅಂತ ರೀ ವ್ಯಾಲ್ಯೂಷನ್ಗೋಸ್ಕರ ನೋಟಿಸನ್ನು ರಿಲೀಸ್ ಮಾಡಿದೆ ಬಟ್ ಯಾರೇ ಸ್ಟೂಡೆಂಟ್ಸ್ ರಿವ್ಯಾಲ್ಯೇಷನ್ ಮಾಡ್ಕೋಬೇಕು ಅಂತಂದರೆ ಫಸ್ಟ್ ನೀವು ಅದನ್ನು ಫೋಟೋ ಕಾಪಿಗೋಸ್ಕರ ನೀವು ಅಪ್ಲೈ ಮಾಡ್ಕೋಬೇಕು ಸೊ ಇಲ್ಲಿ ಫೋಟೋ ಕಾಪಿಗೆ ಅಪ್ಲೈ ಮಾಡೋ ಕೊಡೋದಕ್ಕೆ ಫಸ್ಟ್ ಡೇಟ್ ತೊಗೊಳ್ಳೋಣ ಸೊ ಡೇಟ್ ಏನಪ್ಪ ಹೇಳಿದೆ ಅಂತಂದರೆ ಫೋಟೋ ಕಾಪಿಗೆ ಅಪ್ಲೈ ಮಾಡೋದಕ್ಕೆ ಸೊ ಈ ತಿಂಗಳ ಅಂತಂದರೆ ಜುಲೈ ತಿಂಗಳ ಹದಿನಾರನೇ ತಾರೀಕಿಂದ ಹಿಡಿದು ಜುಲೈ ತಿಂಗಳ ಮೂವತ್ತನೇ ತಾರೀಕವ ನಿಮಗೆ ಫೋಟೋ ಕಾಪಿಗೆ ಅಪ್ಲೈ ಮಾಡೋದಕ್ಕೆ ಟೈಮ್ ಇರುತ್ತೆ ಸರಿ ಫೋಟೋ ಕಾಪಿಗೆ ಅಪ್ಲೈ ಮಾಡಿ ಆದಮೇಲೆ ನಿಮ್ಮ ಫೋಟೋ ಕಾಪಿ ನಿಮಗೆ ಯಾವಾಗ ಸಿಗುತ್ತಪ್ಪ ಅಂತಂದರೆ ಆಗಸ್ಟ್ ತಿಂಗಳ ಮೂರನೇ ತಾರೀಕಿಂದ ಅಂದರೆ ಮೂರು ಎಂಟು ಎರಡು ಸಾವಿರದ ಇಪ್ಪತ್ತರಿಂದ ಹಿಡಿದು ನಿಮಗೆ ಏಳು ಎಂಟು ಎರಡು ಸಾವಿರದ ಇಪ್ಪತ್ತರ ಒಳಗಡೆಗೆ ನೀವು ಅಪ್ಲೈ ಮಾಡಿರ್ತಕ್ಕಂಥ ಫೋಟೋ ಕಾಪಿ ನಿಮಗೆ ಇಂಟರ್ನೆಟಲ್ಲಿ ಬಿಡ್ತಾರೆ ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಏನಾದರೂ ಕರೆಕ್ಷನ್ಸ್ ಇದ್ದರೆ ನಿಮ್ಮ ಟೀಚರ್ಸ್ ಹತ್ರ ಅದನ್ನು ಕರೆಕ್ಷನ್ ಮಾಡಿಸ್ಕೊಂಡು ಸಪೋಸ್ ನಿಮಗೆ ಮಾರ್ಕ್ಸ್ ಬರುತ್ತೆ ಅನ್ನೋ ಹಾಗಿದ್ರೆ ನಿಮಗೆ ಮತ್ತೆ ಎರಡು ಆಪ್ಷನ್ಸ್ ಬರುತ್ತೆ ಒಂದು ರೀಟೋಟಲಿ ಎರಡನೇದು ರಿವ್ಯಾಲ್ಯೇಷನ್ ಸೊ ಮತ್ತು ನಿಮಗೆ ರಿವ್ಯಾಲ್ಯೂಷನ್ಗೆ ಹಾಕೋದಕ್ಕೆ ಅವಕಾಶ ಟೈಮ್ ಎಷ್ಟು ಯಾವಾಗಪ್ಪ ಇರುತ್ತೆ ಅಂತಂದರೆ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತರಿಂದ ಅಂದರೆ ಆಗಸ್ಟ್ ನಾಲ್ಕನೇ ತಾರೀಕಿಂದ ಹಿಡಿದು ಆಗಸ್ಟ್ ಹತ್ತನೇ ತಾರೀಕರೆಗೂ ಅಂತಂದರೆ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತವರೆಗೂ ನಿಮ್ಗೆ ಟೈಮ್ ಇರುತ್ತೆ ಸೊ ಇದು ಡೇಟ್ಸ್ ಬಗ್ಗೆ ಆಮೇಲೆ ಎರಡನೇದಾಗಿ ತೊಗೊಂಡಾಗ ನೀವು ಎಷ್ಟು ಫೀಸ್ ಕಟ್ಟಬೇಕಾಗಿ ಬರುತ್ತೆ ಸೊ ಇಲ್ಲಿ ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡೋದಕ್ಕೋಸ್ಕರ ಅಂತಂದರೆ ಫಸ್ಟ್ ನಾವು ಫೋಟೋ ಕಾಪಿಗೋಸ್ಕರನೇ ಅಪ್ಲೈ ಮಾಡಬೇಕು ಸೊ ಫೋಟೋ ಕಾಪಿಗೆ ಅಪ್ಲೈ ಮಾಡೋದಕ್ಕೆ ಅಂದರೆ ಒಂದು ಪೇಪರ್ ನೀವು ಅಪ್ಲೈ ಮಾಡಬೇಕಂದ್ರೆ ಐನೂರ ಮೂವತ್ತು ರೂಪಾಯಿ ಫೀಸ್ ಕಟ್ಟಬೇಕು ಏನು ಬರೀ ಫೋಟೋ ಕಾಪಿಗೆ ಅಪ್ಲೈ ಮಾಡೋದಕ್ಕೆ ಸರಿ ಫೋಟೋ ಕಾಪಿ ತರಿಸ್ಕೊಂಡಿದ್ರೆ ನಿಮ್ಗೆ ಬಂದಿದೆ ಇನ್ನೂ ಮಾರ್ಕ್ಸ್ ಬರಬೇಕು ಅಥವಾ ಎರಡು ಆಪ್ಷನ್ಸ್ ಇರುತ್ತೆ ಒಂದು ರೀಟೋಟ್ಲಿಂಗು ಇನ್ನೊಂದು ರಿವ್ಯಾಲ್ಯೂಷನ್ ಫೋಟೋ ಕಾಪಿಗೆ ಅಪ್ಲೈ ಮಾಡಿ ಆದಮೇಲೆ ರೀಟೋಟಲಿಂಗ್ಗೆ ಮತ್ತೆ ನಾವೇನು ಫೀಸ್ ಕಟ್ಟೋ ನೆಸಿಟಿ ಇಲ್ಲ ನೀವು ಅಪ್ಲೈ ಮಾಡಿದ್ರೆ ಸಪೋಸ್ ನಿಮ್ಗೆ ಮಾರ್ಕ್ಸ್ ಬರೋ ಹಾಗಿದ್ರೆ ರೀಟೋಟಲಿಂಗ್ ಮಾಡಿ ಮಾರ್ಕ್ಸ್ ಕೊಡ್ತಾರೆ ಆದರೆ ರಿವ್ಯಾಲ್ಯೂಷನ್ಗೆ ಹಾಕಬೇಕು ನೀವು ರಿವ್ಯಾಲ್ಯೇಷನ್ಗೆ ಆಗಬೇಕು ಅಂತಂದರೆ ಅದು ಮತ್ತೆ ಫೀಸ್ ಕಟ್ಟಬೇಕಾಗಿ ಬರುತ್ತೆ ಒಂದು ಪೇಪರ್ಗೆ ರೀ ವ್ಯಾಲ್ಯೂಷನ್ ಹಾಕೋದಕ್ಕೆ ನೀವು ಕಟ್ಟಬೇಕಾಗಿರ್ತಕ್ಕಂಥ ಫೀಸು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ಒಂದು ಪೇಪರ್ಗೆ ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ಇದು ಡೇಟ್ ಮತ್ತು ಫೀಸ್ಗಳ ಬಗ್ಗೆ ಆಮೇಲೆ ಮೂರನೇ ವಿಚಾರ ರೀ ಹೇಗೆ ಅಪ್ಲೈ ಮಾಡಬೇಕು ಅದಕ್ಕೆ ಶುಲ್ಕನ ಹೇಗೆ ಕಟ್ಟಬೇಕು ನಾಲ್ಕನೇ ವಿಚಾರ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಯಾವಾಗಂತಂದರೆ ಈ ವಿಡಿಯೋಲಿ ಹೇಳಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಅದನ್ನು ನಿಮ್ಗೆ ಲಿಂಕ್ ಬಿಟ್ಟಿಲ್ಲ ಲಿಂಕ್ ಬಿಡೋದು ಹದಿನಾರನೇ ತಾರೀಕು ಹದಿನಾರು ಜುಲೈ ಎರಡು ಸಾವಿರದ ಇಪ್ಪತ್ತರಂದು ಅದರ ಲಿಂಕ್ ನಿಮಗೆ ಪಿ ಯು ಬೋರ್ಡ್ನ ಅಫಿಷಿಯಲ್ ವೆಬ್ಸೈಟಲ್ಲಿ ರಿಲೀಸ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡಿದ್ರೆ ನಿಮ್ಮ ಮೊಬೈಲಲ್ಲಿ ಅಥವಾ ನಿಮ್ಮ ಸಿಸ್ಟಮಲ್ಲಿ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಓಪನ್ ಮಾಡಿ ಅಥವಾ ಅದಿಲ್ಲ ಅಂತಂದರೆ ಲೈಕ್ ಗೂಗಲ್ ಕ್ರೋಮೊ ಇರುತ್ತೆ ಗೂಗಲ್ ಕ್ರೋಮ್ ಓಪನ್ ಮಾಡಿ ಅದರಲ್ಲಿ ಒಂದು ಸರ್ಚ್ ಬಾಕ್ಸಲ್ಲಿ ಅಥವಾ ಸರ್ಚ್ ಲಿಂಕಲ್ಲಿ ಸೊ ವೆಬ್ ಅಡ್ರೆಸ್ ಹೊಡಿಬೇಕು ಪಿ ಯು ಇ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಹೇಳಿಬಿಟ್ಟು ನೀವು ಬಟ್ಟದು ಸೊ ಇದನ್ನು ನೀವು ಸರ್ಚ್ ಲಿಂಕನ್ನು ಇದನ್ನು ಓಪನ್ ಮಾಡಿದ್ರೆ ನೋಡಿ ಇದನ್ನು ಸೊ ಇಲ್ಲಿ ಹೋಮ್ ಪೇಜ್ ಓಪನ್ ಆಗುತ್ತೆ ನೋಡಿ ಇದು ಹೋಮ್ ಪೇಜ್ ಡಿಪಾರ್ಟ್ಮೆಂಟ್ ಆಫ್ ಪಿ ಯು ಸಿ ಅಂತಿದೆಯಲ್ಲ ಇದು ಸೊ ಈ ಪೇಜನ್ನು ನಾವು ಕ್ಲಿಕ್ ಮಾಡಿದ್ರೆ ನೋಡಿ ಇದು ಪಿ ಯು ಸಿ ಕರ್ನಾಟಕ ಪಿ ಯು ಸಿ ಬೋರ್ಡ್ ಅಫಿಷಿಯಲ್ ವೆಬ್ಸೈಟು ಈ ಅಫಿಷಿಯಲ್ ವೆಬ್ಸೈಟಲ್ಲಿ ಕರೆಕ್ಟಾಗಿ ಈ ಪೊಸಿಷನಲ್ಲಿ ನಿಮಗೊಂದು ಲಿಂಕ್ ಬಿಡ್ತಾರೆ ಇನ್ನೂ ಆ ಲಿಂಕ್ ಬಿಟ್ಟಿಲ್ಲ ಆ ಲಿಂಕ್ ಹದಿನಾರನೇ ತಾರೀಕು ಬಿಡ್ತಾರೆ ಅಂದರೆ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತು ಸೊ ಆ ಲಿಂಕ್ ಬಿಟ್ಟಾಗ ಹೇಗೆ ರಿವ್ಯಾಲ್ಯೇಷನ್ಗೆ ಅಥವಾ ನಿಮ್ಮ ಒಂದು ಫೋಟೋ ಕಾಪಿಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಆಮೇಲೆ ಅಪ್ಲೈ ಮಾಡೋದಕ್ಕೆ ಫೀಸ್ ಹೇಗೆ ಕಟ್ಟಬೇಕು ಫೀಸನ್ನು ನಾವು ಶುಲ್ಕನ ಎರಡು ರೀತಿ ಪಾವತಿಸ್ತೀವಿ ಒಂದು ಒಂದೇ ಸಾರಿ ಬ್ಯಾಂಕಿಂದ ಬ್ಯಾಂಕಲ್ಲಿ ಚಲನ ಕಟ್ಬಿಟ್ಟು ಪಾವತಿಸ್ಬೋದು ಅಥವಾ ನಿಮಗೆ ಆನ್ಲೈನ್ ಬ್ಯಾಂಕಿಂಗ್ ಮುಖಾಂತರ ಕೂಡ ನೀವು ಪಾವತಿಸ್ಬೋದು ಸೊ ಈ ವಿಚಾರನ ನಾವು ನೆಕ್ಸ್ಟ್ ವೀಡ್ಯೋದಲ್ಲಿ ಹೇಳ್ತೀನಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೂ ಒನ್ಸ್ ಅಗೇನ್ ನನ್ನ ಕಡೆಯಿಂದ ನಿಮಗೆಲ್ಲ ಅಭಿನಂದನೆಗಳು ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಒಂದು ಸೆಕೆಂಡ್ ಹೇಳ್ತಾ ಇದ್ದೀನಿ ಬೇಸರ ಪಟ್ಕೋಬೇಡಿ ಸೊ ಫೇಲ್ ಆಗಿರೋರಿಗೆ ಪಾಸ್ ಆಗೋರಿಗಿಂತ ಆಪರ್ಚುನಿಟೀಸ್ ಜಾಸ್ತಿ ಇರುತ್ತೆ ಅದು ಹೇಗೆ ಅಂತ ಅದರ ಬಗ್ಗೆ ನಾನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಸೊ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು